ಬಿಹಾರದ ಭೋಜ್ಪುರದಲ್ಲಿ 29 ವರ್ಷಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಹನುಮಾನ್ ವಿಗ್ರಹವನ್ನು ನ್ಯಾಯಾಲಯದ ಆದೇಶದ ನಂತರ ಬಿಡುಗಡೆ ಮಾಡಲಾಗಿದೆ. ಬಿಹಾರದ ಭೋಜ್ಪುರ ಜಿಲ್ಲೆಯ ಪೊಲೀಸ್ ಠಾಣೆಯ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದ್ದ ಹನುಮಂತನ ವಿಗ್ರಹವನ್ನು ನಾವು ದೊಡ್ಡ ಸುದ್ದಿಯ ಬಗ್ಗೆ ಮಾತನಾಡೋಣ. 29 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅಂತಿಮವಾಗಿ ಬಿಡುಗಡೆಯಾಯಿತು. ಬಿಹಾರದ ನ್ಯಾಯಾಲಯವು ಸುದೀರ್ಘ ಕಾನೂನು ಪ್ರಕ್ರಿಯೆಯ ನಂತರ ಬಂಧಿತ ವಿಗ್ರಹವನ್ನು ಬಿಡುಗಡೆಗೆ ಆದೇಶಿಸಿತು. ಈ ಪ್ರಕರಣವು ಮೇ 29, 1994 ಪ್ರಾರಂಭವಾಯಿತು. ಭಗವಾನ್ ರಾಮನ ಕಟ್ಟ ಭಕ್ತನಾದ ಭಗವಾನ್ ಹನುಮಾನ್ ವಿಗ್ರಹಗಳು ಬರ್ಹರ ಬ್ಲಾಕ್ನ ಗುಂಡಿ ಗ್ರಾಮದ ಶ್ರೀರಂಗನಾಥ ದೇವಾಲಯದಿಂದ ಅಷ್ಟಧಾತುಗಳಿಂದ ಮಾಡಿದ ಸಂತ ಬಾರ್ಬರ್ ಸ್ವಾಮಿಯನ್ನು ಕಳವು ಮಾಡಲಾಗಿದೆ. ಇದರ ನಂತರ ಕೃಷ್ಣಗ್ರ ಅಪ್ನಲ್ಲಿರುವ ಅಂದಿನ ದೇವಾಲಯದ ಅರ್ಚಕ ಜನೇಶ್ವರ್ ದ್ವಿವೇದಿ ಅವರು ವಿಗ್ರಹ ಕಳ್ಳತನದ ಆರೋಪದ ಮೇಲೆ ಅಪರಿಚಿತ ಕಳ್ಳರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖೆಯ ನಂತರ ಪೊಲೀಸರು ಕಳ್ಳತನವಾದ ವಿಗ್ರಹಗಳನ್ನು ಬಾವಿಯಿಂದ ವಶಪಡಿಸಿಕೊಂಡರು ಮತ್ತು ಅಂದಿನಿಂದ ವಿಗ್ರಹಗಳನ್ನು ಪ್ರದೇಶದ ಪೊಲೀಸ್ ಠಾಣೆಯ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದೆ. ಬಿಹಾರ ರಾಜ್ಯ ಧಾರ್ಮಿಕ ಟ್ರಸ್ಟ್ ಬೋರ್ಡ್ ಫರ್ಟ್ಪ ಸಹ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಪಿಐಎಲ್ ಸಲ್ಲಿಸಿದೆ. ಬರ್ಹರ ಬ್ಲಾಕ್ನ ಗುಂಡಿ ಗ್ರಾಮದ ಶ್ರೀರಂಗನಾಥ ದೇವಾಲಯದಿಂದ ಅಷ್ಟಧಾತುಗಳಿಂದ ಮಾಡಿದ ಸಂತ ಬಾರ್ಬರ್ ಸ್ವಾಮಿಯನ್ನು ಕಳವು ಮಾಡಲಾಗಿದೆ. ಇದರ ನಂತರ ಕೃಷ್ಣಗ್ರ ಅಪ್ನಲ್ಲಿರುವ ಅಂದಿನ ದೇವಾಲಯದ ಅರ್ಚಕ ಜನೇಶ್ವರ್ ದ್ವಿವೇದಿ ಅವರು ವಿಗ್ರಹ ಕಳ್ಳತನದ ಆರೋಪದ ಮೇಲೆ ಅಪರಿಚಿತ ಕಳ್ಳರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖೆಯ ನಂತರ ಪೊಲೀಸರು ಕಳ್ಳತನವಾದ ವಿಗ್ರಹಗಳನ್ನು ಬಾವಿಯಿಂದ ವಶಪಡಿಸಿಕೊಂಡರು ಮತ್ತು ಅಂದಿನಿಂದ ವಿಗ್ರಹಗಳನ್ನು ಪ್ರದೇಶದ ಪೊಲೀಸ್ ಠಾಣೆಯ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದೆ. ಬಿಹಾರ ರಾಜ್ಯ ಧಾರ್ಮಿಕ ಟ್ರಸ್ಟ್ ಬೋರ್ಡ್ ಫರ್ಟ್ಪ ಸಹ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಪಿಐಎಲ್ ಸಲ್ಲಿಸಿದೆ. ಪಟ್ನಾ ಹೈಕೋರ್ಟ್ನಲ್ಲಿ ಎಲ್ಲಾ ವಶಪಡಿಸಿಕೊಂಡ ವಿಗ್ರಹಗಳನ್ನು ಟ್ರಸ್ಟ್ಗೆ ಹಿಂದಿರುಗಿಸಲು ನಿರ್ದೇಶನವನ್ನು ಕೋರಿ ಸುದೀರ್ಘ ಕಾನೂನು ಹೋರಾಟದ ನಂತರ ನ್ಯಾಯಾಲಯವು ಆದೇಶವನ್ನು ನೀಡಿದ ನಂತರ ಅಂತಿಮವಾಗಿ ವಿಗ್ರಹಗಳನ್ನು ಬಿಡುಗಡೆ ಮಾಡಲಾಯಿತು. ಆಜ್ಯ ವ್ಯವಕಲನ 3 ಬಿಡುಗಡೆ ಆದೇಶದ ನಂತರ ಬಿಡುಗಡೆ ಮಾಡಲಾಯಿತು. ಅರ್ರಾ ಸಿವಿಲ್ ನ್ಯಾಯಾಲಯದ ಸತೇಂದ್ರ ಸಿಂಗ್ ಭಕ್ತರು ಪೊಲೀಸ್ ಠಾಣೆಯಿಂದ ವಿಗ್ರಹಗಳನ್ನು ಹೊರತರಲು ಭವ್ಯವಾದ ಮೆರವಣಿಗೆಯನ್ನು ನಡೆಸಿದರು ಮತ್ತು ಇಡೀ ಪ್ರದೇಶವನ್ನು ವೀಕ್ಷಿಸಿದರು. ಅಷ್ಟಧಾತುವಿನಿಂದ ಮಾಡಿದ 2 ವಿಗ್ರಹಗಳನ್ನು ಭಗವಾನ್ ಶ್ರೀರಂಗನಾಥ ದೇವಾಲಯದಲ್ಲಿ ಪುನಃ ಸ್ಥಾಪಿಸಲಾಗುವುದು. ಆಚಾರ್ಯ ಕಿಶೋರ್ ಕುನಾಲ ಬಿಎಸ್ಆರ್ಟಿಬಿ ಮಾಜಿ ಅಧ್ಯಕ್ಷ ಬಿಎಸ್ಆರ್ಟಿಬಿ ಮತ್ತು ಅರ್ರಾ ಸಿವಿಲ್ ಕೋರ್ಟ್ನ ವಕೀಲ ಎಕೆ ದುಬೆ ಅವರು ವಿಗ್ರಹಗಳ ಬಿಡುಗಡೆಗಾಗಿ ಹೋರಾಟ ನಡೆಸಿದರು. ಇದೇ ವೇಳೆ ಕೆಕೆ ಸಿಂಗ್ ಪೂರ್ವಗುಂಡಿ ಪಂಚಾಯತ್ ಮುಖ್ಯಸ್ಥ ಹನುಮಂತನ ವಿಗ್ರಹವನ್ನು ಬಿಡುಗಡೆಗೊಳಿಸಿದ ನಂತರ ಭವ್ಯ ಮೆರವಣಿಗೆಯಲ್ಲಿ ತೊಡಗಿಸಿಕೊಂಡರು. ಇಂದು ಮತ್ತೊಂದು ರಾಮನವಮಿ ಉತ್ಸವ ನಡೆಯುತ್ತಿರುವ ಐತಿಹಾಸಿಕ ದಿನ ಇಡೀ ಪ್ರದೇಶದಲ್ಲಿ ಸಂತಸ ಮೂಡಿದೆ ಎಂದು ಕೃಷ್ಣಗಡದ ಒಪಿ ಉಸ್ತುವಾರಿ ಬ್ರಜೇಶ್ ಎಸ್ ಮಾತನಾಡಿ, ಮಲ್ಖಾನಾದಿಂದ ದೇವರನ್ನು ಹೊರತೆಗೆದು ಭಕ್ತರು ನೇರವಾಗಿ ಪೂಜಿಸುವ ದೇವಾಲಯವನ್ನು ಸ್ಥಾಪಿಸುತ್ತಿರುವುದು ತುಂಬಾ ಸಂತಸ ತಂದಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.